ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಕೋಮಲಾ ಸೌಜನ್ಯ ಯೂಟ್ಯೂಬ್ ಚಾನಲ್ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತಾ ಇದ್ದೀನಿ ಏನಪ್ಪ ಮಾಹಿತಿ ಎಂದರೆ ಬ ಮಿಲ್ಕ್ ಶೇಕ್ ಈ ಬೇಸಿಗೆ ಬಿಗೆಯಲ್ಲಿ ತುಂಬ ದಾಹ ಆಗುತ್ತೆ ತುಂಬ ದೇಹಕ್ಕೆ ತಂಪಾಗಬೇಕು ಅನ್ನೋದಿದ್ದರೆ ನಾವು ಈ ರೀತಿ ಚಿಕ್ಕೆ ಬಾಳೆಹಣ್ಣು ಅಂದರೆ ಪಚ್ಚ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಮಿಲ್ಕ್ ಶೇಕ್ ಮಾಡೋಣ ತುಂಬ ಈಸಿ ಅಂಗಡಿಗಳಲ್ಲೇ ಮಾಡೋ ಥರನೇ ಮನೆಯಲ್ಲೂ ನಾವು ಮಾಡಿಕೊಂಡು ಕುಡಿಬಹುದು ಅದ್ಭುತವಾದಂತಹ ರುಚಿ ಉಳ್ಳದ್ದು ಸ್ವಚ್ಛವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತಕ್ಷಣಕ್ಕೆ ನಾವು ಅಂಗಡಿಗೆ ಹೋಗಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಈ ಮಿಲ್ಕ್ ಶೇಕ್ ಮಾಡೋಣ ಬನ್ನಿ ಏನಪ್ಪ ಏನೇನು ಪದಾರ್ಥ ಬೇಕಾಗುತ್ತೆ ಏನೂ ಇಲ್ಲ ಎರಡೇ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು ಒಂದು ಮೂರಿಂದ ನಾಲ್ಕು ಟೀ ಸ್ಪೂನು ಜೇನುತುಪ್ಪ ತೊಗೊಂಡಿದ್ದೀನಿ ಒಂದು ಬಟ್ಲು ಆಗೋಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ ಎಲ್ಲನೂ ಒಂದು ಮಿಕ್ಸಿಗೆ ಹಾಕಿ ರುಬ್ಬುವುದು ರುಬ್ಬಿ ನೋಡಿ ಒಂದು ಗ್ಲಾಸಿಗೆ ಹಾಕ್ಕೊಂಡ್ರೆ ಹಾಗೇ ಹೋಯಿತು ನಮ್ಮ ಬನಾನಾ ಮಿಲ್ಕ್ಶೇಕು ನಿಮಗಿನ್ನೂ ಹೆಚ್ಚು ಯಾಕಂದರೆ ಚಿಕ್ಕೆ ಬಾಳೆಹಣ್ಣು ಸ್ವಲ್ಪ ಸಿಹಿ ಅಂಶ ಇರುತ್ತೆ ಹಾಗಾಗಿ ಜೇನುತುಪ್ಪ ಸಾಕಾಗುತ್ತೆ ಇಲ್ಲ ನಮಗಿನ್ನೂ ಹೆಚ್ಚು ಬೇಕು ಅಂದರೆ ಸಕ್ಕರೆ ಅಥವಾ ಬೆಲ್ಲನ ಉಪಯೋಗಿಸ್ಕೊಳ್ಬಹುದು ಅಂದರೆ ಒಣ ಖರ್ಜೂರ ಸಹ ಹಾಕೋಬಹುದು ಈ ಏನೂ ಇಲ್ಲಪ್ಪ ನಾವು ಹಾಗೆ ಕುಡಿತೀವಿ ಅಂದರೆ ಈ ರೀತಿಯೂ ನೀವು ಕುಡಿಬಹುದು ತುಂಬ ರುಚಿ ಉಳ್ಳದ್ದು ದೇಹಕ್ಕೆ ತಂಪು ಮತ್ತು ನಮಗೆ ಬೆಳೆಯೋ ಮಕ್ಕಳಿಗೆ ಅಂತ ಅದರಲ್ಲೂ ಏಳೆ ಮಾಡಿದಷ್ಟು ಅವರಿಗೆ ಬೆಳವಣಿಗೆಗೆ ತುಂಬಾ ಮುಖ್ಯವಾದದ್ದು ಏನಂತೀರಾ ಈ ಕೋಮಲ ಸೋಜಿನ ಯೂಟ್ಯೂಬ್ ಚಾನಲ್ ಹೆಚ್ಚೆಚ್ಚು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ